ಸ್ನೇಹಿತರೆ, ಕಲಾ ಮಾಧ್ಯಮದ ವಿಡಿಯೋಸ್ ನೋಡೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ಹಾಗೂ ಎಲ್ಲಾ ವಿಡಿಯೋ ಅಪ್ಡೇಟ್ಸ್ ಗೆ ಕಲಾ ಮಾಧ್ಯಮ ಟೆಲಿಗ್ರಾಮ್ ಚಾನೆಲ್ ಜಾಯಿನ್ ಆಗಿ. ಲೇಕನ್ ನಾನು ಒಂದ್ಸಲ ತರಲೆನ್ ಮಗ ಟೈಮಲ್ಲಿ ಹೇಳಿದ್ರು, ಬೆನ್ ಬೇದಾಡ್ಬಿಟ್ಟು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗುವಂದ್ರು. ಯೋಚನೆ ಮಾಡಿ ಇದು ಐದು ಆಪ್ಷನ್ ಇದೆ, ಏನ್ ಬೇಕೋ ಅದ್ರ ಮೇಲೆ ಒತ್ತಿ ಇಲ್ಲಿ ವರ್ಕ್ಔಟ್ ಅಂತ. ನಾನು ಮನೆಗೆ ಹೋಗ್ಬಿಟ್ಟು ಸಂಜೆ ಬರೋ ಅಷ್ಟೊತ್ತಿಗೆ ಐದು ಆಪ್ಷನ್ ಇಟ್ಕೊಳ್ಳೋಣ ಪಿಕ್ಚರ್. ಐದು ಆಪ್ಷನ್ ಇದೆ ಪಿಕ್ಚರ್ ಸರ್. ನಮ್ಗೆ ಒಂದೊಂದು ವಾರ ಟೈಮ್ ಬೇಕು, ಇನ್ನೊಂದ್ಸಲ ಕೂತ್ಕೋತೀನಿ, ಸ್ವಲ್ಪ ಎಲ್ಲ ಸರಿ ಮಾಡ್ಕೋತೀನಿ. ಪಣ ಏನಂದ್ರೆ ಗೊತ್ತಾ, ನಿಮಗೆ ಎಲ್ಲಿ ಡೌಟ್ ಆಗ್ತಿದೆ ಹೇಳ ಅಂತ. ನಿಮಗೆ ಓ ಗುಲಾಬಿ ಸಾಂಗ್ ಆದ್ಮೇಲೆ ತಾನೇ ಡೌಟ್ ಆಗ್ತಿರೋದು, ಕತೆ ಬಿದ್ದೋಗತ್ತೆ ಅಂತ. ಹೌದು ಸರ್, ಅಲ್ಲಿ ಏನಾದ್ರು ಎಸ್ ಬೀಳಬೇಕು, ಇಲ್ಲಾಂದ್ರೆ ಕ್ಲೈಮ್ಯಾಕ್ಸ್ ಹೇಳಲ್ಲ ಅಂತ. ತಲೆ ಕೆಡಿಸ್ಕೋಬಿಡಿ, ಮಾಡಿ ಹೋಗಿ. ಪೋಸ್ಟ್ ಓಮ್ ನಿಮ್ಮ ಕರಿಯರ್ಸ್ ಹೇಗಾಯ್ತು? ಸೊ ಏನು ಇಲ್ಲ, ನಮ್ಗೆ ಗೊತ್ತಾಗಲಿಲ್ಲ. ನಮ್ಗೆ ಅದಷ್ಟು ದುಡ್ಡು ಇಟ್ಟು ಅಥವಾ ಬಜಾರಲ್ಲಿ ನಮಗೆ ಈ ಥರ ಒಂದು ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ, ಅದನ್ನು ಎನ್ಕೇಶ್ ಮಾಡ್ಕೋಬೇಕು, ಅವೆಲ್ಲ ನಮ್ಗೆ ಗೊತ್ತಿರಲಿಲ್ಲ. ನಮ್ದು ಏನಾಗೋದು ಅಂದರೆ ಪ್ರತಿ ಸಿನಿಮಾ ಮುಗಿದ ತಕ್ಷಣ ಬ್ಲ್ಯಾಂಕು, ಬ್ಲ್ಯಾಂಕ್ ಅಷ್ಟೇ, ನೆಕ್ಸ್ಟ್ ಏನೂ ಗೊತ್ತಿಲ್ಲ. ಯಾಕೆಂದರೆ ನಾವು ಟೋಟಲಿ ಉಪೇಂದ್ರಂಗೆ ಅಲೈಂಡು, ಉಪೇಂದ್ರ ನೆಕ್ಸ್ಟ್ ಸಿನಿಮಾ ಮಾಡೋರು ನಾವೇನು ಮಾಡಲ್ಲ, ಹಾಗಾಗಿದ್ದದು. ಅಲ್ಲಿಂದ ತೆಲುಗು ಕೊಟ್ಟೋದ್ವಿ ನಾವು, ತೆಲುಗುಗೆ ಹೋಗಿ ಬಂದ ಮೇಲೆ ಆಮೇಲೆ ನನಗೆ ಡೈಲಾಗ್ ರೈಟರಾಗಿ ಒಂದಷ್ಟು ಕರೆಗಳು ಬಂತು. ಸರಿ, ಆಮೇಲೆ ನಾನು ಬರೆಯೋಕೆ ಸ್ಟಾರ್ಟ್ ಮಾಡಿದೆ ಹೊರಗಡೆ ಪಿಕ್ಚರ್. ಅಲ್ಲಿವರೆಗೂ ಬರೆದಿರಲಿಲ್ಲ. ಕಾನ್ಸಂಟ್ರೇಷನ್ ವಾಸ್ ಲೈಕ್ ದಿಸ್, ಉಪ್ಪಿ ಜೊತೆ ಇರಬೇಕು, ಅವನೇನು ಮಾಡ್ತಾನೆ ಇರಬೇಕು, ಅವನೊಂದು ಸ್ಟೇಜ್ ರೀಚ್ ಆದಮೇಲೆ ನಮ್ಮ ನೆಕ್ಸ್ಟ್ ಕತೆ ಅಂತ ಆ ಥರ. ಆದ್ದರಿಂದ ನಮಗೇನಾಯಿತು, ಸಿನಿಮಾ ಮುಗಿದ್ಮೇಲೆ ಬ್ಲ್ಯಾಂಕೇ, ಸಿನಿಮಾ ಒಂದು ವಾರ ಆದಮೇಲೆ ನಾವು ಬ್ಲ್ಯಾಂಕು, ಥಿಯೇಟ್ರೆಲ್ಲ ನೋಡಿ ಹಿಟ್ ಅಂತ ಆಗೋಯ್ತು, ನೆಕ್ಸ್ಟ್ ಏನು ಬ್ಲ್ಯಾಂಕ್. ಬಟ್ ಈಗಿನ ಜನ್ರೇಷನ್ ಆಗಿಲ್ಲ, ಹಿಟ್ಟಾದರೆ ಅದನ್ನು ಎನ್ಕ್ಯಾಶ್ ಮಾಡೋದು, ಮಾಡ್ಕೊಳ್ಳೋದು ಗೊತ್ತು ಅವರಿಗೆ, ನಮ್ಗೆ ಗೊತ್ತಿರಲಿಲ್ಲ, ವ್ಯಾಪಾರಸ್ಥರಲ್ಲ ನಾವು. ಅದಕ್ಕೆ ಹಂಸಲೇಖ ಅವ್ರು ನನಗೆ ಒಂದ್ಸಲ ತರಲೆನ್ ಮಗ ಟೈಮಲ್ಲಿ ಹೇಳಿದರು, ನೆಕ್ಸ್ಟ್ ನಿಂದೇನೇ ಯಾ ಬಾವುಟ ಆರಿಸಂದ್ರು. ಇಲ್ಲ ಸರ್, ಓ ಪಿ ಮಾಡಲಿ, ಸ್ಟೇಜ್ಗೆ ಹೋಗಲಿ, ಬೆನ್ನ ಬೇದಾಡ್ಬಿಟ್ಟು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗೋಂದ್ರು. ನಾನು ಏನಯ್ಯ, ಒಳ್ಳೆ ಕತೆ ಮಾಡು ಅನ್ಬೇಕು, ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡು ಅನ್ಬೇಕು, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗುವಂತ ಹೋಗ್ತಿದಾರಲ್ಲ ಅಂತ. ಬಿಸ್ನೆಸ್ ಮ್ಯಾನ್ ಆಗುವಂತ ಅವ್ರು ಹೇಳಿದ ಅರ್ಥ ಏನು ಅಂದರೆ, ನಿನ್ನನ್ನು ನೀನು ಮಾರ್ಕೆಟ್ ಮಾಡ್ಕೊಳಕ್ಕೆ ಹೇಳ್ಕೋವಂತ. ವಿ ಶುಡ್ ನೋ ಹೌ ಟು ಮಾರ್ಕೆಟ್ ಅವರ್ ಸೆಲ್ಫ್, ಅದು ನಮ್ಗೆ ಗೊತ್ತಿರಲಿಲ್ಲ. ಅವನ ಪಬ್ಲಿಸಿಟಿನ ನಾವು ಎನರ್ಜಿನ ತಿರ್ಸ್ಕೊಳ್ಳೋದು ನಮ್ಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಖುಷಿ ಇದೆ ಅಂತಾರೆ, ಒಂದು ಸಿನಿಮಾ ಮಾಡಿದ್ವಲ್ಲ. ಇವತ್ತು 25 ವರ್ಷ ಆದಮೇಲೆ ಜನ ನಮ್ಮನ್ನು ಗುರುತಿಸ್ತಾ ಇದ್ದಾರೆ, ನಮ್ಗೆ ಖುಷಿ ಆಗ್ತಿದೆ. ಒಂದು ಅದ್ಭುತ ಸಿನಿಮಾ ಆಯ್ತಲ್ಲ, ದಟ್ ಇಸ್ ದ ಮ್ಯಾಟ್ರ್. ಹೋಮ್ ಆದ ತಕ್ಷಣ ತೆಲುಗು ಕೊಟ್ಟೋದ್ವಿ ನಾವು, ರೀಮೇಕ್ ರೇಟ್ಸ್ ಆಯ್ತಲ್ವ ಇದು ಪಿಕ್ಚರ್ 56 ಲಕ್ಷಕ್ಕೆ. ಅವರು ಉಪೇಂದ್ರ ಅವ್ರ ಹತ್ರ ಏನೋ ಮಾತಾಡಿ ನೀವೇ ಮಾಡಬೇಕು ಅಂತಂದ್ರು. ಸೊ ಉಪ್ಪಿ ಅವರು ತೆಲುಗುಗೆ ಹೋದ್ರು, ತೆಲುಗು ಹೋಗೋದಕ್ಕೆ ನಾನು ತೆಲುಗು ಇಲ್ಲ ಆಗಲಿಲ್ಲ, ಅದು ಆಗಲ್ಲ. ಯಾಕೆಂದ್ರೆ ಇದು ಸ್ವಲ್ಪ ಶಿವಣ್ಣನ ಸೊಗಡು ಬೇರೆ ಆ ಥರ. ಹಾಂ, ರಾಜಶೇಖರ್ ಅಂತ ಅವರೇ ಬಂದು ಇಲ್ಲಿಗಿದ್ದು ಹಠ ಮಾಡಿ ತಗೊಂಡೋದ್ರು ರೈಟ್ಸನ್ನು. ಸೊ ಹಾಗಿದ್ದರಿಂದ ಏನಾಗೋಯ್ತು, ಅವ್ರ ಜೊತೆಲ್ಲೇ ಮಾಡಬೇಕು ಅಂತಾಯ್ತು. ಆ 2 ವರ್ಷದಲ್ಲಿ ಏನು ಮಾಡಿದ್ವಿ, ಉಪ್ಪಿ ಹೀರೋ ಆಗೋಕ್ಕೆ ಏನೇನು ಬೇಕೋ ಆ ತಯಾರಿಗಳೇ ಆಯಿತು. ಹೌದಾ? ಬಂದ ತಕ್ಷಣ ಏ ಸ್ಟಾರ್ಟ್ ಆಯಿತು. ಓ, ತೆಲುಗಿನ ತಕ್ಷಣ ಏನೇ ಏ ಸ್ಟಾರ್ಟ್. ಓಕೆ, ಹೇಗೆ ಉಪೇಂದ್ರ ಹೇಳುತ್ತೇನೆ ಕೆಲಸ ಮಾಡಿದ್ರೆ, ಹೇಗೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಾಗಿತ್ತು. ಫಸ್ಟ್ ನಾನೇ ಅನೌನ್ಸ್ ಮಾಡಿದ್ದು, ನನ್ನೇ ಅನೌನ್ಸ್ ಮಾಡಿದ್ದು ಮ್ಯೂಸಿಕ್ ಡೈರೆಕ್ಟ್ರಾಗಿ. ಆಮೇಲೆ ನನಗೆ ಒಂದು ಇಂಡಿಪೆಂಡೆಂಟ್ ಡೈರೆಕ್ಷನ್ ಸಿಕ್ತು ಅವಾಗ, ಅದು ಯಾವುದು ಅಂದರೆ ಓ ಕುಸುಮ ಬಾಲೆ ಅಂತ, ಅಂಬರೀಷು ಸುದೀಪು ಪ್ರೇಮ, ಸುದೀಪ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಒಂದು ಸಿನಿಮಾ ಆಯಿತು. ಅದು ಕಾರಣಾಂತರಗಳಿಂದ ಪ್ರೊಡ್ಯೂಸರ್ ಟಿಂಗ್ ಪ್ರಾಬ್ಲಮಿಂದ ಒಂದು 3 ತಿಂಗಳಾದ್ಮೇಲೆ ನಿಂತೋಯ್ತು. ಸೊ ಅಷ್ಟೊಳಗಡೆ ಏ ಸ್ಟಾರ್ಟ್ ಆಗಿತ್ತು. ನಾನು ಮ್ಯೂಸಿಕ್ ಮಾಡಬೇಕಾಗಿದ್ದನ್ನು ಬಿಟ್ಟು. ಓಕೆ, ಸೊ ಈಗ ನೀವೇನು ವರ್ಕ್ ಮಾಡಿಲ್ಲ? ಸ್ಕ್ರಿಪ್ಟ್ ಲೆವೆಲಲ್ಲಿ ಒಂದು ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ಓಕೆ, ಹೆಚ್ಚಿಲ್ಲ. ನೈಸ್ ಸರ್. ಸರ್ ಬೇರೆ ಕೇಳಿ ಸರ್. ಇದು ಸರ್, ನಿಮಗೆ ಈ ಓಮ್ಗೆ ಸರ್ ಒನ್ ಲೈನ್ ಕೊಟ್ಟಿದ್ರ ಡೈಲಾಗ್ ಬರಲಿಕ್ಕೆ, ಅಥವಾ ಹೇಗೆ ಸೀನ್ ಟು ಸೀನ್? ಇಲ್ಲ, ಜೊತೆಲೇ ಇರ್ತಿದ್ವಲ್ಲ ಪೂರ್ತಿ ಡಿಸ್ಕಷನಲ್ಲಿ. ಒಂದು ಸೀನ್ ಅಂದರೆ ಎಲ್ಲ ಬರ್ಕೊಂಬಿಡ್ಬೇಕು, ಏನು ಚರ್ಚೆ ಮಾಡ್ಬೇಕಾದ್ರೆ ಏನೇನು ಬರುತ್ತೆ. ಯಾಕೆಂದರೆ 7-8 ಜನ ಇದ್ವಿ. ಈ ಸೀನ್ ಹಿಂಗೆ ಅಂತಂದಾಗ ಆ ಸೀನ್ಗೆ ಏನೇನು ಬೇಕು, ಏನೇನು ಬೇಕು ಚರ್ಚೆ. ಆಮೇಲೆ ಅಫ್ಕೋರ್ಸ್ ಆ್ಯಸ್ ಅ ಡೈರೆಕ್ಟರ್ ಅವ್ರ ಇನ್ಪುಟ್ ಜಾಸ್ತಿ ಇರುತ್ತೆ, ಆ್ಯಸ್ ಅ ಡೈರೆಕ್ಟರ್ ಅವ್ರದ್ದು ಇನ್ಪುಟ್ ಜಾಸ್ತಿ ಇರುತ್ತೆ. ನಮ್ಮಲ್ಲಿ ಹೆಂಗಿತ್ತು ಅಂದರೆ ಎಲ್ಲ ಸೇರಿ ಎಲ್ಲವನ್ನು ಮಾಡ್ತಾಯಿದ್ವಿ. ಇದೇ ಅಂತಲ್ಲ, ಸ್ಕ್ರೀನ್ ಪ್ಲೇಗೆ ಕೂತ್ಕೋತಿದ್ವಿ. ಆ್ಯಕ್ಚುಲಿ ಸೆಕೆಂಡ್ ಹಾಫ್ ನಿಂತೋಗಿತ್ತು ಪಿಕ್ಚರು, ಸ್ಕ್ರಿಪ್ಟು ಎಲ್ಲ ಮುಗೀತು, ಅವಳು ಫ್ಲ್ಯಾಶ್ ಬ್ಯಾಕ್ ಎಲ್ಲ ಹೇಳಿ ಮುಗಿಸ್ತಾಳೆ, ನೆಕ್ಸ್ಟ್ ಏನು ಮಾಡೋದು ಗೊತ್ತಿಲ್ಲ.
ಅವ್ರು ಫ್ಲ್ಯಾಶ್ ಬ್ಯಾಕ್ ಹೇಳಿ ಮುಗಿಸ್ತಾಳೆ ಗೊತ್ತಾ, ಹೀರೋ ಔಟ್ ಹೋಗ್ತಾನೆ, ಹೀರೋ ರೌಡಿ ಆಗೋದ, ವಾಟ್ ನೆಕ್ಸ್ಟ್? ನಿಂತೋಗಿತ್ತು, ತ್ರೀ ಡೇಸ್ ನಿಂತೋಯ್ತು ಸ್ಕ್ರಿಪ್ಟ್, ಏನು ಮಾಡೋದು ಗೊತ್ತಾಗಲಿಲ್ಲ ನನಗೆ. ಆಮೇಲೆ ಯೋಚನೆ ಮಾಡಿ 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 ನನಗೊಂದೇನು ಅನಿಸ್ತು, ನೋಡು ಏನೇನು ಆಪ್ಷನ್ ಇದೆ ಅಂತ ಯೋಚನೆ ಮಾಡಿದೆ. ಏನೇನು ಆಪ್ಷನ್ ಇದೆ ನಾವು ಕತೆ ಮಾಡೋಕ್ಕೆ, ಏನೇನು ಆಪ್ಷನ್ ಇದೆ ಅಂತ ಯೋಚನೆ ಮಾಡಿದೆ. ಒಂದು, ಅವಳು ಅವರಪ್ಪನ ಬಿಟ್ಟು ಅವನ ಹತ್ರ ಕೊಟ್ಟೋಗ್ಬೇಕು. ಎರಡು, ಅವಳು ಅವನನ್ನು ಸಾಯಿಸ್ಬೇಕು. ಮೂರು, ಅವನೇ ಅವಳನ್ನು ಸಾಯಿಸ್ಬೇಕು. ನಾಲ್ಕು, ಅವನು ಬದಲಾಗಬೇಕು, ಅಲ್ಲ ಇವಳು ಬದಲಾಗಬೇಕು. ಐದು, ಅವನು ಬದಲಾಗಬೇಕು. ಇದು ಐದು ಆಪ್ಷನ್ ಇದೆ ಅಂತ ಹೇಳಿದೆ ನಾನು ಒಪ್ಪಿಗೆ. ಯೋಚನೆ ಮಾಡು, ಇದು ಐದು ಆಪ್ಷನ್ ಇದೆ, ಏನು ಬೇಕೋ ಅದ್ರ ಮೇಲೆ ನಾವು ಇಲ್ಲಿ ವರ್ಕೌಟ್ ಆನ್ ದಟ್. ನಾನು ಮನೆಗೆ ಹೋಗ್ಬಿಟ್ಟು ಸಂಜೆ ಬರೋ ಅಷ್ಟೊತ್ತಿಗೆ ಐದು ಆಪ್ಷನ್ ಇಟ್ಕೊಳ್ಳೋಣ ಪಿಕ್ಚರಲ್ಲಿಂದ. ಐದು ಆಪ್ಷನ್ ಇದೆ ಪಿಕ್ಚರಲ್ಲಿ. ಅವಳು ಮನೆಯಿಂದ ಸೂಟ್ ಕೇಸ್ ಎತ್ಕೊಂಡು ಹೋಗ್ತಾಳೆ, ಕಬ್ಬನ್ ಪಾರ್ಕಲ್ಲಿ ಚುಚ್ತಾಳೆ, ಆಮೇಲೆ ಅವನು ಬರ್ತಾನೆ, ಇವಳಿಗೆ ಬುದ್ಧಿ ಹೇಳ್ತಾನೆ ನೀನು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾನೆ, ಇವಳು ಬದಲಾಗ್ತಾಳೆ. ನೆಕ್ಸ್ಟು ಅವನು ಅವನ್ನ ಬದಲಾಯಿಸೋಕ್ಕೆ ಇವಳು ಟ್ರೈ ಮಾಡ್ತಾಳೆ. ಈ ಟ್ರೈ ಮಾಡ್ತಾ 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 ಕೊನೆಯಲ್ಲಿ ಇಬ್ಬರು ಒಬ್ಬಳು ಕಾಲು ಮುರ್ಕೋತಾನೆ, ಅದೇ ತಾನೇ ಪಿಕ್ಚರ್. ಎಲ್ಲ ಆಗುತ್ತೆ ಸೊ ನಮ್ಗೇನು ಆಪ್ಷನ್ ಇದೆ ಅಂತ ಅಂದ್ಕೊಂಡು ಹೋದ್ರೆ ಅದ್ರ ಮೇಲೆ ಎಲ್ಲ ಅದಕ್ಕೆ ಕತೆ ದೊಡ್ಡದಾಗೋಯ್ತು. ಅದರ್ವೈಸ್ ಏನಂದರೆ ನಮ್ಗೆ ಯೂಶಲಿ ಕತೆ ಇಟ್ಕೊಂಡು ಸ್ಟಾರ್ಟ್ ಮಾಡಿದಾಗ ಕ್ಲೈಮ್ಯಾಕ್ಸ್ ಏನು ಮಾಡಬೇಕು ಅಂತ ಇರಲಿಲ್ಲ. ನಮ್ಮಲ್ಲಿ ಒಂದು ಚರ್ಚೆ ಇತ್ತು, ಕ್ಲೈಮ್ಯಾಕ್ಸಲ್ಲಿ ಯೂಶಲಿ ರೌಡಿ ಅಂದರೆ ಸಾಯ್ಬೇಕು. ರೌಡಿ ಅಂದಾಗ ಅವ್ನು ಕೊನೆಯಲ್ಲಿ ಎಷ್ಟೋ ಮರ್ಡರ್ ಮಾಡಿರ್ತಾನೆ, ಅವ್ನು ಸತ್ತೋಗ್ಬಿಡ್ಬೇಕು ಅಂತ. ನಾವು ಸಾಯಿಸೋದು ಬೇಡ, ಏನು ನೋಡೋಣ ಅಂತ. ಮಾಮೂಲಿ ಬದುಕಿಸಿದ್ರು ಏನು ಹೀರೋ ಅಂದ್ಬಿಟ್ಟು ಬದುಕಿಸ್ದಂಗೆ ಆಗುತ್ತೆ ಅಂತ ಕಾಲು ಹೊಡೆದಾಕಿದ್ದು, ಇವಳಿಗೆ ಆ್ಯಸಿಡ್ ಹಾಕಿದ್ದು. ಅದಕ್ಕೆ ಆ ಪಿಕ್ಚರ್ ನಾವೆಲ್ಟಿ ಪಾಯಿಂಟ್ ಆಗಿದ್ದು. ಹೀರೋ ಹೀರೋಯಿನ್ನ ಎಂಡಲ್ಲಿ ಗ್ಲಾಮರ್ ಆಗಿಟ್ಟಿಲ್ಲ ನಾವು. ಅವಳಿಗೆ ಅವಳು ತಪ್ಪು ಮಾಡಿದ್ದಕ್ಕೆ ಅವಳಿಗೆ ಶಿಕ್ಷೆ ಆಗಿದೆ, ಅವನು ತಪ್ಪು ಮಾಡಿದ್ದಕ್ಕೆ ಅವನಿಗೂ ಶಿಕ್ಷೆ ಆಗಿದೆ. ರಾಜ್ಕುಮಾರ್ ಅವ್ರ ಪಾಯಿಂಟ್ ಒಪ್ಪಿದೆ, ಅದು ಒಪ್ಪಿದೆ, ಸ್ಕ್ರಿಪ್ಟಲ್ಲೇ ಆಗಿದ್ದು. ಅವ್ರು ಆ ಥರ ಎಲ್ಲ ಕೊಡೋಲ್ಲ ಪಾಯಿಂಟು. ಅವರು ಹೀಗೆ ಮಾಡಿ ಅಂತ ಹೇಳಲ್ಲ. ಅವರು ಹೆಂಗೆ ಅಂದರೆ ಅವರಿಬ್ಬರು ನೀವೇನು ಮಾಡಬೇಕೋ ಅದಕ್ಕೆ ಬೇಕಾದ ಎಲ್ಲ ಪುಷಪ್ ಕೊಡ್ತಾರೆ ಹೊರತು ಅವ್ರು ಇದೇ ಮಾಡಿ ಅನ್ನೋಲ್ಲ. ಯಾಕಂದರೆ ಅವ್ರ ಅನುಭವ ಹೆಂಗಿರುತ್ತೆ ಗೊತ್ತಾ, ಅವ್ರ ಹತ್ರ ಬಂದವ್ರು ಅವ್ರು ಹೇಳಿದಿನ ಪಟ್ಟನ್ ಮಾಡಿಬಿಡ್ತಾರೆ. ಸೊ ಅವ್ರು ಸಿಕ್ಕಾಕತ್ತಾರೆ, ನೀವು ಹೇಳಿದ್ವಿ ನಾವು ಮಾಡಿದ್ವಿ ಅಂತಾರೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಅಲ್ಲಿ ಸ್ವಲ್ಪ ಏನೋ ಇದೆ ನೋಡಿ, ಅಲ್ಲಿ ಚೂರು ನೀವಿನ ಸ್ವಲ್ಪ ಎಫರ್ಟ್ ಹಾಕ್ಬಿಟ್ರೆ ಚೆನ್ನಾಗಾಗ್ಬಿಡುತ್ತೆ ಅಂತಾರೆ. ನಾವೇ ಅರಿಬೇಕು. ಹಾಂ, ಅವರು ಜಾಗದಲ್ಲಿ ಏನೋ ಇದೆ ಅಂತ ನಾವು ಮಾರನೇ ದಿನ ಮಾಡುವ, ಹಾಂ ಈಗ ನೋಡಿ ಚೆನ್ನಾಗಿದೆ ಅಂತ. ಆತ ಎಷ್ಟು ಚೆನ್ನಾಗಿ ವರ್ದಪ್ಪ ಅವರು ಏನಾಗಿತ್ತು ಇದು ಉಪ್ಪಿಗೆ ಹೇಳಿದ್ದಾನೆ ಭಾಳ ಕಡೆ, ನಾನೇನು ಹೇಳಬೇಕಾಗಿಲ್ಲ. ಆದರೂ ಉಪ್ಪಿಗೆ ಹೇಳಿದ್ದಾನೆ, ಅವರು ಸ್ಕ್ರಿಪ್ಟೆಲ್ಲ ಆದಮೇಲೆ ಶೂಟಿಂಗ್ ಹೋಗ್ಬೋದು ಅಂದಮೇಲೆ ಉಪ್ಪಿಗೆ ಏನು ಹೇಳಿದ್ರು, ಸರ್ ನಮ್ಗೆ ಒಂದೊಂದು ವಾರ ಟೈಮ್ ಬೇಕು, ಇನ್ನೊಂದು ಸಲ ಕೂತ್ಕೋತೀನಿ, ಸ್ವಲ್ಪ ಎಲ್ಲ ಸರಿ ಮಾಡ್ಕೋತೀನಿ. ವರ್ದಪ್ಪಣ ಏನಂದ್ರೆ ಗೊತ್ತಾ, ನಿಮಗೆ ಎಲ್ಲಿ ಡೌಟ್ ಆಗ್ತಿದೆ ಹೇಳ ಅಂದರು. ನಿಮಗೆ ಓ ಗುಲಾಬಿ ಸಾಂಗ್ ಆದಮೇಲೆ ತಾನೇ ಡೌಟ್ ಆಗ್ತಿರೋದು ಕತೆ ಬಿದ್ದೋಗತ್ತೆ ಅಂತ. ಹೌದು ಸರ್, ಅಲ್ಲಿ ಏನಾದ್ರು ಎಸ್ ಬೀಳಬೇಕು, ಇಲ್ಲಾಂದರೆ ಕ್ಲೈಮ್ಯಾಕ್ಸ್ ಹೇಳಲ್ಲ ಅಂದರು. ತಲೆ ಕೆಡಿಸ್ಕೋಬಿಡಿ, ಮಾಡಿ ಹೋಗಿ. ಓ ಗುಲಾಬಿ ಆದಮೇಲೆ ಸ್ವಲ್ಪ ಕತೆ ಬೀಳಬೇಕು, ಆಮೇಲೆ ಮತ್ತೆ ಕ್ಲೈಮ್ಯಾಕ್ಸ್ ಇದು ಹೇಳಬೇಕು. ಅಲ್ಲಿಂದ ಅಲ್ಲಿಂದ ಹಂಗೆ ಹೋಗಲ್ಲ, ತಲೆ ಕೆಡಿಸ್ಕೋಬಿಡಿ, ನೀವು ಚೆನ್ನಾಗಿ ಮಾಡಿದ್ರೆ ಮುಂದುವರಿದೀರಿ. ಹೆಂಗೆ ಇಟ್ಕೊಂಡ್ರು ಅವ್ರ ಜಾಗ ಅಂದರೆ ಅಷ್ಟು ಗ್ರಾಫ್ ಬಗ್ಗೆ ಸಿನಿಮಾ ಸ್ಕ್ರಿಪ್ಟ್ ಬಗ್ಗೆ ತುಂಬ ಹೊಳ್ಳಿತ್ತು. ಭೂತೈನ ಮಗ ಮಾಡಿದವರಲ್ವ ಅವರು, ಭೂತೈನ ಮಗ ಅಯ್ಯೋ ಮಾಡಿದವರು ಅವರು, ಈ ಕಡೆ ಬಂಗಾರದ ಮನುಷ್ಯಾಗೂ ಕೂತವರು ಅವ್ರು, ಅವ್ರು ಮಾಡದೇ ಇರೋದೇ ಇಲ್ವಲ್ಲ. ವರ್ದಪ್ಪಣ್ಣ ಹಿಂಗಂತಾರೆ, ಕ್ಲೀನಾಗಿ ಹೇಳ್ತಾರೆ, ಒಳ್ಳೆ ನಿರ್ಲಿಪ್ತತೆಯಿಂದ ಇರ್ತಾರೆ ಅವರು. ಅವರು ಭಾಳ ಬ್ಯಾಲೆನ್ಸ್ಡ್ ಪರ್ಸನ್. ಅವರು ಕೂತಿದ್ದು ನಮಗೇನಂತ ಅಡ್ವಾಂಟೇಜ್ ಆಯಿತು ಅಂದರೆ, ನಾವು ಮಾಡಿದ್ದೆಲ್ಲ ಚೆನ್ನಾಗಿದೆ ಅಂತ ನಮ್ಗೆ ಅನ್ಕೊಳ್ಳೋಂಗಿಲ್ಲ. ಅಲ್ಲೊಬ್ರು ಮೇಷ್ಟ್ರು ಇದ್ದರು, ಕೋಲ್ ಹಿಡ್ಕೊಂಡು ಮೇಷ್ಟ್ರನ್ನ ಒಪ್ಪಿಸ್ಬೇಕಿತ್ತು. ಮೇಷ್ಟ್ರನ್ನ ಒಪ್ಪಿಸ್ಬೇಕಾಗುತ್ತೆ. ಮೇಷ್ಟ್ರು ಒಪ್ಪಿದ ಮೇಲೂ ನಾವೇನೋ ಮಾಡ್ತೀವಿ ಅಂದರೆ ಬೇಡ ಮಾಡ್ರಿ ಪರವಾಗಿಲ್ಲ ಅಂದರು. ಶೂಟಿಂಗಲ್ಲೂ ಅಷ್ಟೇ, ನಮಗೂ ಪ್ರೊಡಕ್ಷನ್ ಸೈಡ್ ಗಲಾಟೆ ಆದರೆ ನಾವು ಒಂದೇ ಮಾತು ಹೇಳ್ತಾ ಇತ್ತು, ರೀ ನಿಮ್ಗೆಲ್ಲ ರೀ ನಾವು ಪಿಕ್ಚರ್ ಮಾಡ್ತಾ ಇದ್ವಿ ವರದಪ್ಪಣ್ಣಗೆ, ಅವಲ್ಲೋಗಿ ಹೇಳ್ರಿ. ಗಲಾಟೆ ಆಗಿತ್ತಾ? ಭಾಳ ಆಗಿದೆ. ಹೇಳ್ಬೋದು ಒಂದು ಬೇಡ. ಓಕೆ, ಪ್ರೊಡಕ್ಷನ್ ವೈಸ್ ಪರತಮ್ಮನವರು ಕೇಳಿದ್ದಾರೆ ಕೊಟ್ಟರು. ಪರತಮ್ಮನವರು ಅವ್ರು ಹೇಳಿದ್ನಲ್ಲ ನಾನು, ಅವರು ಬರ್ತಾ ಇದ್ದಿದ್ದೇನೆ ಸ್ಕ್ರಿಪ್ಟ್ ಆಗೋಯ್ತು ಅಂದಮೇಲೇ ಎಂಟ್ರಿ. ಅವ್ರು ಎಂಟ್ರಿ ಆದರು, ಮುರಳಿ ನೀನೆಲ್ಲ ಲಿಸ್ಟಾಗಿ ಕೊಟ್ಬಿಡಪ್ಪ, ಕಾಸ್ಟ್ಯೂಮ್ ಲಿಸ್ಟು, ಆರ್ಟಿಸ್ಟ್ ಲಿಸ್ಟು, ಏನೇನು ಬೇಕು ಎಲ್ಲ ಫೈನಲ್ ಮಾಡಿಬಿಡಪ್ಪ ಅಂದರು. ಓಕೆ, ಎಲ್ಲ ಲಿಸ್ಟ್ ನಾನು ಕೊಟ್ಬಿಟ್ಟೆ. ಯಾವತ್ತೂ ಅವರು ನಿಮಗೆ ಯಾಕಿಷ್ಟು ಏನಿದು ಕೇಳಿದವರಲ್ಲ, ಕೇಳಲೇ ಇಲ್ಲ ಅವರು, ಅವ್ರು ಕೇಳಲೇ ಇಲ್ಲ. ಅವ್ರದ್ದು ಒಂದೇ ಒಂದು ಏನಪ್ಪ ಆಯಿತು, ಶೂಟಿಂಗ್ ದಿವಸ ನನಗೆ ಮುಹೂರ್ತ ಆಯ್ತಲ್ಲ ಅವತ್ತು,
ಒಂದು ಸೀನ್ಗೆ ಈ ಸೀರೆ ಹಾಕಪ್ಪ ಅಂತ ಗ್ರೀನ್ ಸೀರೆ ಒಂದು ಕೊಟ್ಟರು. ಸತ್ಯದಲ್ಲಿ ಕಮಿಟ್ ಆಗಿದ್ದು ಕುಮಾರ್ ಗೋವಿಂದ್ ಜೊತೆಗೆ ಅಲ್ಲಿ ಯಾಕೆ ಬಿಟ್ಟು ಬಂದ್ರಿ? ಅವ್ರು ಮಾಡಲಿಲ್ಲ ಇಲ್ಲ. ಅದು ಹುಷಾದ ಮೇಲೆ ಸ್ವಲ್ಪ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂತು. ಸಣ್ಣದಾಗೆಲ್ಲ ಕೇಳಿದಿರಿ ತಾವು ಹೇಳ್ಬೋದಾ? ಹುಷಾದ ಮೇಲೆ ಅವರಿಬ್ಬರ ಮಧ್ಯೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಬಂದಿತ್ತು. ಅದು ಯಾವ ಕಾರಣಕ್ಕೆ, ಅದೇನೋ ಚೆಕ್ಕು ಏನೋಯ್ತಾರೆ ಏನಾಯಿತು ಅದು ಎಲ್ಲ ಆಮೇಲೆ ಏನ್ಬಿಡಿ, ಇವಾಗ ಯಾಕಂದು ವಿಷಯ ಒಟ್ಟಲ್ಲಿ ಭಿನ್ನಾಭಿಪ್ರಾಯ ಬಂದಿತ್ತು ಕುಮಾರ್ ಗೋವಿಂದ್ಗೂ ಅವರು. ಆಮೇಲೆ ಏನಾಯಿತು, ರಾಜ್ಕುಮಾರ್ ಕಂಪ್ನಿಯಿಂದ ಒಂದು ಆಫರ್ ಬಂತಲ್ಲ ಅವರಿಗೆ, ಅದನ್ನು ನಿಮ್ಗೆ ಹೇಳಿದ್ನಲ್ಲ, ತಿರುವುಗಳು ಒಬ್ಬ ಮನುಷ್ಯನನ್ನು ಅಲ್ಲಿಗೆ ರೀಚ್ ಮಾಡಬೇಕು ಅಂತ ಪ್ರಕೃತಿ ತೀರ್ಮಾನ ಮಾಡಿಬಿಟ್ರೆ ಅದು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಬಿಡುತ್ತೆ. ಸತ್ಯ ಅಲ್ಲಿ ಆಗ್ಬಿಟ್ಟಿದ್ರೆ ಇಲ್ಲಿ ಓಮ್ ಆಗ್ತಿರ್ಲಿಲ್ಲ ಅಲ್ವಾ? ಸತ್ಯ ಅಲ್ಲಿ ಆಗಿದ್ದಿದ್ರೆ ಹುಷಿ ಆಗ್ತಿರ್ಲಿಲ್ಲ. ತರ್ಲನನ್ ಮಗಾಗೆ ಬಂಡಾನಂಗಡ ಆಗಿದ್ರೆ ತರ್ಲನ ಮಗ ಆಗ್ತಿರ್ಲಿಲ್ಲ. ಓಮು ಶಿವಣ್ಣನೇ ಮಾಡಬೇಕಾಗಿತ್ತು, ಭರತಮ್ಮನವರೇ ಮಾಡಬೇಕಾಗಿತ್ತು. ಅವ್ರಾಗಿದ್ದಕ್ಕೆ ಅದನ್ನು ತೂಗೋಂಥ ಒಂದು ತಾಕತ್ತು ಇರೋದು ಅಂತ ಪ್ರಕೃತಿ ತೀರ್ಮಾನ ಮಾಡ್ತಲ್ಲ. ರಿಯಲ್ ರೌಡಿನ ಕಣ್ಣು ನಾವು ಮಾಡೋಕ್ಕಾಗ್ತಿತ್ತಾ? ಕುಮಾರ್ ಗೋವಿಂದ ಕಣ್ಣು ಮಾಡಿದ್ರೆ ಅಲ್ಲಿನ ಲಿಮಿಟೇಷನ್ಸ್ ಬೇರೆ ಇರೋದು. ಮೇ ಬಿ ಚೆನ್ನಾಗೇ ಮಾಡ್ತಿದ್ವೋ ಏನೋ ಗೊತ್ತಿಲ್ಲ, ಏನಾಗಿಲ್ಲ. ಬಟ್ ಶಿವಣ್ಣಂತರ ಮತ್ತೆ ಯಾರು ಮಾಡೋಕ್ಕಾಗಲಿಲ್ವಲ್ಲ ಅದನ್ನು. ಶಿವಣ್ಣ ಒಂದ್ಸಲ ಒಂದು ಕ್ಯಾರೆಕ್ಟರ್ ಕೂತ್ರೆ ನೀವು ಹಿಸ್ಟ್ರಿ ನೋಡಿ, ಶಿವಣ್ಣ ಮಾಡಿದ ಸಿನಿಮಾ ರಿಮೇಕ್ ಮಾಡಿ ಓಡಿಲ್ಲ ಎಲ್ಲೂ. ಜೋಗಿ ರಿಮೇಕ್ ಮಾಡಿದ್ರೆ ಓಡಲಿಲ್ಲ, ಓಮ್ ರಿಮೇಕ್ ಮಾಡಿದ್ರೆ ಓಡಲಿಲ್ಲ. ಯಾವ್ದಾರು ಶಿವಣ್ಣನ ಸೆನ್ಸೇಷನ್ ಇಟ್ಟು ತಗೊಳ್ಳಿ, ಓಡಲ್ಲ. ಯಾಕೆಂದರೆ ಶಿವಣ್ಣ ಆ ಕ್ಯಾರೆಕ್ಟ್ರಿಗೆ ಹಂಗೆ ಕೂತ್ಕೊಂಡ್ಬಿಡ್ತಾರೆ, ಶಿವಣ್ಣನೇ ಅಲ್ಟಿಮೇಟ್ ಅನಿಸ್ಬಿಡುತ್ತೆ. ಇನ್ನೊಬ್ಬರು ಅದನ್ನು ಮಾಡೋಕ್ಕಾಗಲ್ಲ. ದಟ್ ಈಸ್ ಶಿವಣ್ಣಸ್ ಪವರ್. ನೈಸ್ ಸರ್, ನಿಮ್ಮ ಸಮಯ ನಾವು ಹೊಂದ್ಕೊಂಡಿದ್ದಕ್ಕಿಂತಲೂ ಹೆಚ್ಚಿಗೆ ಕೊಟ್ಟರೆ ಮೋಸ್ಟ್ ಪೋಲಿ ಈ ಸಂದರ್ಶನ ತುಂಬ ಕ್ಲಾಸಿಕ್ಕಾಗಿ ಬಹಳ ವರ್ಷ ಉಳಿಯುತ್ತೆ, ಭಾಳ ಜನಕ್ಕೆ ಇದು ಪಾಠ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾದವ್ರಿಗೂ ಅಷ್ಟೇ, ಬದುಕಿನಲ್ಲಿ ಪ್ರೀತಿಯವ್ರಿಗೂ ಅಷ್ಟೇ. ನಿಮ್ಮ ಸಮಯಕ್ಕೆ ಮುಳಿ ಸರ್, ಧನ್ಯವಾದ ಸರ್. ಸಂತೋಷ, 25 ವರ್ಷ ಆದಮೇಲೆ ಒಂದು ಸಿನಿಮಾ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂದರೆ ಆ ಸಿನಿಮಾ ಎಷ್ಟು ದೊಡ್ಡ ಪವರ್ಫುಲ್ ಸಬ್ಜೆಕ್ಟ್ ಆಗಿರಬೇಕು. ಆದ್ದರಿಂದ ಈ ಒಂದು ಪವರ್ಫುಲ್ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಟ್ಟರಲ್ಲ, ಮೊದಲನೇದಾಗಿ ಉಪೇಂದ್ರ, ನನ್ನ ಗೆಳೆಯ ಆದರೂ ನನ್ನನ್ನು ಕೂಡಿಸಿದ್ನಲ್ಲ ಅಲ್ಲಿ, ಅದು ಶಿವಣ್ಣ, ಆಲ್ ಈಚ್ ಆ್ಯಂಡ್ ಎವ್ರಿ ಒನ್. ಇವತ್ತು ಓಮ್ ಚಿತ್ರದಲ್ಲಿ ಕೆಲವರು ಇಲ್ಲ, ಗೌರಿಶಂಕರ್ ಕ್ಯಾಮ್ರಾಮನ್ ಇಲ್ಲ, ಅವ್ರನ್ನ ನಾವು ನೆನೆಸ್ಕೋಬೇಕು. ಶಶಿಕುಮಾರ್ ಎಡಿಟರ್ ಇಲ್ಲ, ಅವ್ರನ್ನ ನೆನೆಸ್ಕೋಬೇಕು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ರಾಜ್ಕುಮಾರ್ ಅವರಿಲ್ಲ, ವರದಪ್ಪ ಅವರಿಲ್ಲ, ಭಾರತಮ್ಮನವರಿಲ್ಲ ಅಲ್ವಾ, ಭಾಳ ಜನ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅವರೆಲ್ಲರ ಕಾಂಟ್ರಿಬ್ಯೂಷನ್ನ ಇವತ್ತು ನಾವು ಈ ಒಂದು ಸಂಭ್ರಮದಲ್ಲಿದ್ದೀವಿ. ಈ ಸಂಭ್ರಮ 50ನೇ ವರ್ಷ ಆಗಲಿ, ನಾವು ಜೀವಂತವಾಗಿರ್ತೀವೋ ಇಲ್ವೋ, ಆ ಸಿನಿಮಾ ಜೀವಂತವಾಗಿರಲಿ, ಆ 50ನೇ ವರ್ಷವೂ ಜನ ಇದ್ರ ಬಗ್ಗೆ ಈ ರೀತಿ ಮಾತಾಡಲಿ, ಆ ಶಕ್ತಿ ಆ ಸಿನಿಮಾಗಿದೆ, ಆ ಸಿನಿಮಾ ಅದನ್ನು ಮಾಡಬತ್ತೆ ಅಂಥೇಳಿ ಈ ಒಂದು ಯಶಸ್ಸನ್ನು ಕೊಟ್ಟಂಥ ಅಭಿಮಾನಿಗಳಿಗೆ ಧನ್ಯವಾದ ಹೇಳ್ತೀನಿ. ಇನ್ನು ಹಂಸಲೇಖ ಅವರು, ಹಂಸಲೇಖ ಅವರು ಮರ್ಯಾದಕ್ಕೆ ಆಗಲ್ಲ, ಸೊ ಅವರಿಗೂ ಧನ್ಯವಾದ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಥ್ಯಾಂಕ್ಸ್. ಸ್ನೇಹಿತರೆ, ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲೂ ನೀವು ನಮ್ಮನ್ನ ಫಾಲೋ ಮಾಡಿ, ಹಾಗೂ ಟೆಲಿಗ್ರಾಮ್ ಚಾನೆಲ್ ಕೂಡ ಜಾಯ್ನ್ ಆಗಿ.